ನಮಸ್ಕಾರ ಸರ್. ನಮಸ್ಕಾರ ಸರ್, ನಿಮ್ಮ ಹೆಸರು ಸರ್? ಶಮ್ಮಕಪ್ಪ ಅಂತ. ಸರ್, ಯಾವ ತಾಲೂಕು ಪಂಚಾಯತಿಯಿಂದ ಗೆದ್ದು ನೀವು ಮೆಂಬರ್ ಆಗಿರುವಂಥದ್ದು ಸರ್? ಕೌನ್ಕಾಪಿ ತಾಲೂಕು ಪಂಚಾಯತಿ, ಗುಲ್ಬರ್ಗ ತಾಲೂಕು. ಗುಲ್ಬರ್ಗ ತಾಲೂಕು ಪಂಚಾಯತಿಯಿಂದ ಗೆದ್ದು ನೀವು ಮೆಂಬರ್ ಆಗಿರುವಂಥ ಸರ್, ಮಾಜಿ ಉಪಾಧ್ಯಕ್ಷ ಸಹ ಆಗಿದ್ದೀರ, ಗೆದ್ದಿದ್ದೆ ಫಸ್ಟ್ ಟೈಮು. ಏನು ಅನಿಸ್ತಾ ಸರ್ ಈಗ ರಾಜಕೀಯ ಜೀವನ ನಿಮಗೆ? ರಾಜಕೀಯ ಜೀವನದಲ್ಲಿ ಒಳ್ಳೆ ಇದು ಮಾಡಿದ್ದೀವಿ ರೀ, ಇಲ್ಲಿವರೆಗೂ ಒಳ್ಳೆ ಕೆಲಸ ಮಾಡಿದ್ದೀವಿ, ಜನರಿಗೆ ಸಹಕಾರ ಕೊಟ್ಟು ಸ್ಪಂದನೆ ಮಾಡಿದ್ದೀವಿ. ಈಗ ಆಲ್ರೆಡಿ ನನಗೆ ಬರ್ತಕ್ಕಂಥ 6 ಹಳ್ಳಿಯಲ್ಲಿ ಸರಿ ಸುಮಾರು 4 ಲಕ್ಷ ರೂಪಾಯಿ ಪ್ರತಿ ಹಳ್ಳಿಗೆ ಕೆಲಸಗಳನ್ನು ತೆಗೆದುಕೊಂಡಿದ್ದೀನಿ. ನಮ್ಮೂರು ಸ್ವಂತ ಹಾಗರಗುಂಡಿಗೆಯಲ್ಲಿ ಸುಮಾರು 20-25 ಲಕ್ಷವರೆಗೂ ಕೆಲಸಗಳನ್ನು ಮಾಡಿಸಿದ್ದೀನಿ. ಸಿಸಿ ರೋಡ್ ಆಗಿದೆ, ಕುಡಿಯುವ ನೀರಿನ ಯೋಜನೆ ಮಾಡಿದ್ದೀವಿ ಆಲ್ರೆಡಿ, ಮತ್ತು ಸೋಲಾರ್ ಲ್ಯಾಂಪ್ಸು. ಈಗ ಬೇಸಿಗೆಯಲ್ಲಿ ವಿದ್ಯುತ್ತಿನ ಕಡಿಮೆ ಅಭಾವ ಇರ್ತದೆ, ಆದ ಕಾರಣಕ್ಕಾಗಿ ಸೋಲಾರ್ ಲ್ಯಾಂಪ್ಸ್ ಕೂಡ ಹಾಕಿಸಿದ್ದೀವಿ. ಇಷ್ಟೆಲ್ಲ ಕೆಲಸ ಮಾಡಿದ್ದೀವಿ. ಮುಂದಿನ ಇನ್ನೂ 2 ವರ್ಷ ಪಿರಿಯಡ್ ಇದೆ, ಆ ವರ್ಷದಲ್ಲೂ ಕೂಡ ಒಳ್ಳೆಯ ರಸ್ತೆ ನಿರ್ಮಾಣ ಮಾಡಬೇಕಂತ ನಮ್ಮದೊಂದು ಇದೆ ಸರ್. ಇದು ಮೊದಲನೇ ಬಾರಿ ನಿಂತು ಗೆದ್ದಿದ್ದೀರ ಸರ್? ಹೌದು. ಏನು ಅನಿಸ್ತಾ ಸರ್ ರಾಜಕೀಯ ಜೀವನ ನಿಮ್ಮ? ರಾಜಕೀಯ ಜೀವನದಲ್ಲಿ ಏರು ಇಳಿತ ಬಂದೇ ಬರ್ತಾವ್ರಿ, ಅದ್ರ ಬಗ್ಗೆ ನಾವೇನು ಇದು ಮಾಡ್ಕೊಂಡಿಲ್ಲ. ಯಾಕೆಂದರೆ ಈಗ ಎಲ್ಲ ದೊಡ್ಡ ದೊಡ್ಡ ನಾಯಕರು ಸ್ಪಂದಿಸಿದ್ರೆ ಒಳ್ಳೆ ಕೆಲಸ ಮಾಡ್ಬೋದು ಅಂತ ನಮ್ಮ ವಿಚಾರ ಐತೆ. ಸರ್, ನಿಮ್ಮ ಫ್ಯಾಮಿಲಿಯಲ್ಲಿ ನೀವೇ ಮೊದಲನೇ ಬಾರಿ ರಾಜಕೀಯಕ್ಕೆ ಬಂದಂದ್ರೆ ಯಾರು ರಾಜಕೀಯದಲ್ಲಿ ಇದ್ದರೆ? ಇಲ್ಲ, ನಾವೇ ಮೊದಲು ಬಂದು. ನೀವೇ ಮೊದಲನೇ ಬಾರಿ ಬಂದು ಅದು ಡೈರೆಕ್ಟ್ ತಾಲೂಕು ಪಂಚಾಯತಿಗೆ ನಿಂತು ಗೆದ್ದಿದ್ದೀರ ಸರ್. ಉಪಾಧ್ಯಕ್ಷರಾಗಿದೆ ಸರ್, ಉಪಾಧ್ಯಕ್ಷ ಅಂದಮೇಲೆ ನಿಮ್ಮ ತಾಲೂಕಿನ ಎಲ್ಲ ಅರ್ಧ ಜವಾಬ್ದಾರಿ ನಿಮ್ಮ ಮೇಲೆ ಇರುತ್ತೆ. ಆ ಸಮಯದಲ್ಲಿ ನಿಮ್ಗೆ ಏನು ಅನಿಸ್ತಾ ಇತ್ತು ಸರ್ ನಿರ್ವಹಣೆಯ ಬಗ್ಗೆ? ಅದ್ರ ಬಗ್ಗೆ ಏನು, ಒಟ್ಟಾರೆ ಟೋಟಲಿ ನಮ್ಮದೊಂದು ಗುರಿ ಇತ್ತು ಸರ್. ಮೇನ್ ಅನ್ಬೇಕಾದ್ರೆ ಡೆವಲಪ್ಮೆಂಟಿಗೆ ಮೊದಲು ಆದ್ಯತೆ ಕೊಡಬೇಕು, ಭ್ರಷ್ಟಾಚಾರ ನಮ್ಮ ಕೈಲಾದಷ್ಟು ಮಟ್ಟಿಗೆ ತೆರೆ ಹಿಡಿಬೇಕು ಅಂತ ನಮ್ಮದೊಂದು ಗುರಿ ಇತ್ತು. ಆ ಪ್ರಕಾರ ಕೆಲಸ ಮಾಡಿದ್ದೀವಿ ಇಲ್ಲಿವರೆಗೂ. ಸರ್, ಇನ್ನೂ 2 ವರ್ಷ ಅವಧಿ ಇದೆ ಸರ್ ನಿಮಗೆ. ಇನ್ನೂ 2 ವರ್ಷ ಅವಧಿಲಿ ಸರ್ ನಿಮ್ಮ ಗ್ರಾಮದಲ್ಲಿ ಆಗ್ಬೋದು, ನಿಮ್ಮ ಬರೋ 6 ಊರು ಗ್ರಾಮಗಳಲ್ಲಿ ಆಗ್ಬೋದು, ಇನ್ನೂ ಏನು ಅಭಿವೃದ್ಧಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರ ಸರ್? ಇನ್ನು ಸರ್, ಈಗ ಬೇಸಿಗೆದಿಂದಲೇ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗ್ತದೆ. ಆ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗದಂತೆ ನೋಡ್ಕೋಬೇಕು. ಏನು ಅನ್ಬೇಕಾದ್ರೆ ಫಸ್ಟು ಸ್ವಲ್ಪ ಹಳ್ಳಿಗಳು ಬ್ಯಾಕ್ವರ್ಡ್ ಇದು ಇದೆ, ಆದ ಕಾರಣ ಅವಕ್ಕೆಲ್ಲ ರಸ್ತೆ ನಿರ್ಮಾಣ ಮಾಡ್ಬೇಕಂತ ಒಂದು ಯೋಜನೆ ಹಾಕಿದ್ದೀನಿ. ಆದಷ್ಟು ಸರ್ಕಾರದಿಂದ ಕೂಡ ಅನುದಾನ ಹೆಚ್ಚಿಗೆ ಬರ್ತಾ ಇದೆ. ಯಾಕಂದರೆ ನಾನು 3 ವರ್ಷ ತಾಲೂಕು ಪಂಚಾಯತಿಯಲ್ಲಿ ಆಯ್ಕೆ ಆದಮೇಲೆ ಫಸ್ಟ್ ವರ್ಷ ಅಷ್ಟೇ ಕಡಿಮೆ ಅನುದಾನ ಇತ್ತು. ಯಡಿಯೂರಪ್ಪ ಸರ್ಕಾರ ಬಂದಮೇಲೆ 1 ಕೋಟಿ ರೂಪಾಯಿ ಅನುದಾನ, ವಿಶೇಷ ಅನುದಾನ ಕೊಟ್ಟರು. ಆ ನಂತರ ಈಗ 13 ಫೈನಾನ್ಸಲ್ಲಿ ಕೂಡ ಹೆಚ್ಚಿನ ದುಡ್ಡು ಬರ್ತಾ ಇದೆ. ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀನಿ ಈಗ ಕ್ಷೇತ್ರದಲ್ಲಿ ಮಾತ್ರ. ಸರ್, ನಿಮಗೆ ರಾಜಕೀಯಕ್ಕೆ ಬರೋಕ್ಕೆ ಸ್ಫೂರ್ತಿ ಅಥವಾ ಗುರುಗಳು ಅಂತ ಯಾರು ಇದ್ದಾರೆ ಸರ್? ಯಾರಿಗೆ ಅಂತೂ ನಾನಂತೂ ರಾಜಕೀಯ ಗುರು ಅಂತೂ ಇದುವರೆಗೂ ಇದು ಮಾಡಿಲ್ಲ. ಒಟ್ಟಾರೆ ಟೋಟಲಿ ನಮ್ಮದು ಡೆವಲಪ್ಮೆಂಟು, ಪ್ರಗತಿ ಮಾಡಬೇಕು ಅಂತ ಒಂದು, ಅಭಿವೃದ್ಧಿ ಮಾಡಬೇಕಂತ ಒಂದು ವಿಚಾರ ಇದೆ. ಭ್ರಷ್ಟಾಚಾರ ಮಾತ್ರ ಇರಬಾರ್ದು ಅಂತ ನಮ್ಮದೊಂದು ಗುರಿ ಇದೆ. ಆದ ಕಾರಣ ನಿಮ್ಮ ಸ್ವಇಚ್ಛೆಯಿಂದನೇ ನೀವು ರಾಜಕೀಯಕ್ಕೆ ಬಂದಿರುವಂಥದ್ದು? ಸ್ವಇಚ್ಛೆಯಿಂದನೇ ಬಂದಿ ಸರ್. ಈಗ ನೀವು ಗೆಲ್ಲೋದಕ್ಕೆ ನಿಮ್ಮ ತಾಲೂಕಿನ ಮತದಾರರೇ ಕಾರಣ ಸರ್? ಮತದಾರರೇ ಕಾರಣ. ಅವ್ರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ ಸರ್ ಈ ಸಂದರ್ಭದಲ್ಲಿ ನಿಮ್ಮನ್ನ ಗೆಲ್ಸಿದ್ದಾರೆ ಈ ಸತಿ? ಮತದಾರಿಗೆ ಕೂಡ ನಾನು ಹೇಳ್ತಾ ಇದ್ದೀನಿ ರೀ, ನಿಮ್ದು ಏನೇ ಸಮಸ್ಯೆ ಇದ್ದರೂ ಕೂಡ ತಾಲೂಕು ಪಂಚಾಯತಿಗೆ ಬನ್ನಿರಿ. ನನಗೆ ಅದು ಕೈಲಾದಷ್ಟು ಮಟ್ಟಿಗೆ ಯಾವುದೇ ಆಫೀಸಲ್ಲಿ ಇದ್ದರೂ ಕೂಡ, ಯಾವುದೇ ಕೆಲಸ ಇದ್ದರೂ ಕೂಡ ನಾನು ಸ್ಪಂದಿಸಿ ಅವರಿಗೆ ಯಾವುದೇ ಒಂದು ಖರ್ಚು ವೆಚ್ಚ ಮಾಡದೇ ಕೆಲಸ ಮಾಡಿಸ್ಕೊಡ್ತೀನಿ ಅಂತೇಳಿ ಅವರಿಗೊಂದು ಆಶ್ವಾಸನೆ ಕೊಟ್ಟಿದ್ದೀನಿ. ಮತದಾರರು ಕೂಡ ಒಳ್ಳೆ ರೀತಿಯೇ ಸ್ಪಂದಿಸ್ತಾರೆ. ನನ್ನ ಕ್ಷೇತ್ರದ ಮತದಾರ ಬಿಟ್ಟು ಬೇರೆ ಕ್ಷೇತ್ರದಿಂದನೂ ಮತದಾರರು ಬರ್ತಾರೆ, ಅವ್ರಿಗೂ ಕೂಡ ಕೆಲಸ ಮಾಡಿಕೊಡ್ತಾ ಇದ್ದೀನಿ. ಇವತ್ತು ಕೆಲಸ ಮಾಡ್ಕೊಂಡು ಹೋಗ್ತಿದ್ದೀನಿ. ಹೋಗ್ತಾ ಇದ್ದೀನಿ ಸರ್. ಇದೇ ಥರ ನಿಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಮುಂದುವರಿಸಿ ಅಂತ ಹೇಳ್ತಾ ಇಷ್ಟು ಹೊತ್ತು ನಮ್ಮ ಜೊತೆ ನಿಮ್ಮ ಸಮಯವನ್ನು ಹಂಚಿಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್.